ಒಬ್ರು ಪತ್ರಕರ್ತರು ಅವರನ್ನ ರಕ್ಷಣೆ ಮಾಡಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಚಿಂತಾಜನಕವಾಗಿ ಆ ವ್ಯಕ್ತಿ ಇದ್ದಾರೆ, ಓಡಾಡೋದಕ್ಕೂ ಸಾಧ್ಯ ಇಲ್ವಂತೆ, ಎದೊಳೋದಕ್ಕೂ ಸಾಧ್ಯ ಇಲ್ವಂತೆ. ಒಂದ್ ತಿಂಗಳಾಯ್ತು ನಾನು ಊಟ ಮಾಡಿದ್ದಾನೆ, ಒಂದ್ ತಿಂಗಳಾಯ್ತು ನಾನು ಊಟ ಮಾಡಿದ್ದಾನೆ, ಸ್ವಂತ ಎಲ್ಲ ಮುರಿದೋಗಿದೆಯಂತೆ. ಇವರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಸ್ವಲ್ಪ ನಾನು ಓಡಾಡಂಗ ಆಗ್ಬಿಟ್ಟು ನಿಮ್ಮ ಆಶ್ರಮದಲ್ಲಿ ಕಸ ಗುಡ್ಕೊಂಡು ಏನಾಯ್ತು ಕೆಲಸ ಮಾಡ್ಕೊಂಡು ನನ್ನ ಜೀವನ ಕಳಿ, ನನ್ನ ಜೀವನ ಕಳಿ. ರೋಡಲ್ಲಿ ಮಲಗ ತುಂಬಾ ಖುಷಿ ಆಗುತ್ತಾ? ಶ್ವಾಸ ಇರುವವರೆಗೂ ಜನರ ವಿಶ್ವಾಸವನ್ನು ಜನ ಸ್ನೇಹಿ ಎಂದಿಗೂ ಕಳೆದುಕೊಳ್ಳುವುದಿಲ್ಲ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಿಮ್ಗೆಲ್ರಿಗೂ ಕೂಡ ಕೆ ಆರ್ ನಗರ ಗೊತ್ತೇ ಇರುತ್ತೆ. ಸೊ ಕೆ ಆರ್ ನಗರದಿಂದ ಒಬ್ರು ವ್ಯಕ್ತಿನ ಇಲ್ಲಿಗೆ ಕರ್ಕೊಂಡು ಬಂದಿದ್ದಾರೆ. ಏನಪ್ಪ ವಿಷಯ ಅಂತ ಹೇಳಿದ್ರೆ, ಬಹಳ ಅಸಹಾಯಕ ಪರಿಸ್ಥಿತಿಯಲ್ಲಿ ತುಂಬಾನೇ ಚಿಂತಾಜನಕವಾಗಿ ಆ ವ್ಯಕ್ತಿ ಇದ್ದಾರೆ. ಸೊ ಒಬ್ರು ಪತ್ರಕರ್ತರು ಅವರನ್ನ ರಕ್ಷಣೆ ಮಾಡಿ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಏನಾಗಿದೆ, ಅವ್ರಿಗೆ ವಾರಸದಾರ ಇದಾರಾ ಇಲ್ವಾ, ಏನು ಸರಿಯಾದ ಮಾಹಿತಿ ಇಲ್ಲ. ಬರೋಬ್ಬರಿ 200 ಕಿಲೋಮೀಟರ್ ಇಂದ ಇಷ್ಟು ದೂರ ಕರ್ಕೊಂಡು ಬಂದಿರೋದಕ್ಕೆ, ಸೊ ಅವ್ರು ಯಾರು ಏನು ಅಂತ ನಿಮ್ಗೆ ತೋರಿಸೋದಕ್ಕೆ ಇಷ್ಟಪಡ್ತೀನಿ. ಅವರ ಪರಿಸ್ಥಿತಿ ಏನಾಗಿದೆ ಅಂದ್ರೆ ಬಹಳ ಬೇಜಾರಾಗುತ್ತೆ. ಸೊ ನಿಜವಾಗ್ಲೂ ಒಬ್ರು ಪತ್ರಕರ್ತರು, ಸೊ ಅವರು ಅವರನ್ನ ರಕ್ಷಣೆ ಮಾಡಿ ಸ್ಟೇಷನ್ ಲೆಟರ್ ಮಾಡಿ ಕಳಿಸ್ಕೊಟ್ಟಿದ್ದಾರೆ. ಸರ್ ಉಲ್ಟಾ ಹೊಡೆದು ಬಿಡ್ತೀರಾ? ರಿವರ್ಸ್ ನೋಡಿ, ತುಂಬಾ ಅಸಹಾಯಕ, ತುಂಬಾ ಕಷ್ಟದಲ್ಲಿರ್ತಕ್ಕಂಥ, ತುಂಬಾ ನೊಂದಂತ ಜೀವಿಗಳನ್ನ ರಕ್ಷಣೆ ಮಾಡೋದು ನಮ್ಮೆಲ್ಲರ ಹೊಣೆ. ಸೊ ಅಂಥವ್ರಿಗೋಸ್ಕರನೇ ಜನಸ್ನೇಹಿ ನಿರಾಶ್ರಿತರ ಆಶ್ರಮ ಇರೋದು. ಸೊ ಈ ವ್ಯಕ್ತಿಗೆ ಓಡಾಡೋದಕ್ಕೂ ಸಾಧ್ಯ ಇಲ್ವಂತೆ, ಎದೊಳೋದಕ್ಕೂ ಸಾಧ್ಯ ಇಲ್ವಂತೆ. ನೋಡೋಣ ಏನಾಗಿದೆ ಅಂತ. ಸೊ ಬನ್ನಿ. ನಮಸ್ತೆ ಸರ್. ಎಲ್ಲಿಂದ ಬರ್ತಾ ಇದ್ದೀರಾ ಸರ್? ಕೆ ಆರ್ ನಗರ. ಕೆ ಆರ್ ನಗರ? ಹೌದು. ಓಕೆ, ಎಲ್ಲರೂ ಕೆ ಆರ್ ನಗರಿಂದ ಬರ್ತಾ ಇದ್ದೀರಾ? ಎಷ್ಟೊತ್ತಿಗೆ ಬಿಟ್ರಿ? ಬೆಳಿಗ್ಗೆ 7:30. ಬೆಳಿಗ್ಗೆ 7:30. ಯಾವ ಊರು ಇವ್ರದ್ದು? ಯಜಮಾನ್ರೆ ಕೆ ಆರ್ ನಗರನ? ಏನ್ ಕೆಲಸ ಮಾಡ್ತಿದ್ರಿ? ಓಡಾಡಕ್ ಆಗಲ್ಲ, ದೇಕೊಂಡು ಹೋಗಕ್ಕೂ ಆಗಲ್ಲ, ತೆವಳಕ್ಕೂ ಆಗಲ್ಲ. ಒಂದ್ ತಿಂಗಳಾಯ್ತು ನಾನು ಊಟ ಮಾಡಿದ್ದೆ. ಒಂದು ತಿಂಗಳು ತೆಗಿರಿ ಅಣ್ಣ, ನಿಮಿಷ. ಬರೋಬ್ಬರಿ 1 ತಿಂಗಳಿಂದ ಊಟ ಮಾಡಿಲ್ವಂತೆ, ಜನಗಳು ಬೈತಾರಂತೆ, ಯಾಕೆ ಅಂತ ನನಗೂ ಗೊತ್ತಿಲ್ಲ. ನೋಡೋಣ. ಕಂಪ್ಲೀಟ್ ಬೆಡ್ ರಿಡನ್ ಆಗಿದ್ದಾರೆ. ನಿಮ್ಗೆ ಹೇಗೆ ಪರಿಚಯ ಸರ್ ಇವರು? ಸರ್ ಮೊದಲು ನಮ್ಮ ಹತ್ರ ಇದ್ರು, ಮೊದಲು ಏಟಾಗಿತ್ತು ಈ ಕಾಲು, ಸ್ವಲ್ಪ ಓಡಾಡ್ತಿದ್ರು ಚೆನ್ನಾಗಿ. ನಾವು ಹಂಗೆ ವಾರಸದಾರ ಯಾರು ಇಲ್ಲ, ಯಾರು ಇಲ್ಲ ಅಣ್ಣ. ಎಂಟಿ ಮಕ್ಕಳು ನಾವು ಹೆಲ್ಪ್ ಮಾಡಿಲ್ಲ, ಎಂಟಿ ಮಕ್ಕಳು ಯಾರೂ ಇಲ್ವಂತೆ, ಎದೊಳೋದಕ್ಕೂ ಸಾಧ್ಯ ಇಲ್ವಂತೆ. ಕಂಪ್ಲೀಟ್ ಆಗಿ ಬೆಡ್ ರಿಡನ್ ಆಗಿದ್ದಾರೆ ಅವರು. ಸೊ ಸ್ವಂತ ಎಲ್ಲ ಮುರಿದೋಗಿದೆಯಂತೆ, ಅದು ಯಾಕೆ ಏನಂತ ನನಗೂ ಗೊತ್ತಿಲ್ಲ. ಬಿದ್ದಿದ್ದ ಎಣ್ಣೆ ಹೊಡೆದು ಬಿದ್ದಿದ್ದ ಕೆಲಸ ಮಾಡಿದ್ರು? ಹಾ ಕರೆಕ್ಟ್ ತಾನೆ ಕೇಳಿದ್ದು, ಎಣ್ಣೆ ಹೊಡೆದು ಬಿದ್ದಿರ್ತೀಯ ತಾತ, ಸುಳ್ಳು ಹೇಳ್ಬೇಡ. ಯಾವ ಊರು ನಿಮ್ದು? ಕೆ ಆರ್ ನಗರ. ಕೆ ಆರ್ ನಗರ ಅತ್ತ? ಶ್ರೀರಾಮ್. ಏನಾಗಿದೆ ನಿಮ್ಗೆ ಇವಾಗ? ಇಲ್ಲಿ ಇಲ್ಲಿ ಪರವಾಗಿಲ್ಲ ಹೇಳಿ, ಮಾತಾಡಿ ಮಾತಾಡಿ. ಇಲ್ಲಿ ನಡ ನೋವಾಗ ಬಿಟ್ಟಿದೆ ಸರ್, ಅದು ಒಳಗಡೆ ಎತ್ತರ ತಗ್ಸೈತೆ, ಇದು ಒಳಗಡೆ ಒಂದು ಮೂಳೆ ಒಳಗಡೆ ಉಂಟು ಬಿಡೈತೆ ಅಂತ ಹೇಳೋದು. ಓಕೆ, ಕುಡ್ಕೊಳ್ಳಲ್ವಂತ? ಕುಡುತ್ತಂತೆ. ಕುಡುತ್ತಂತೆ. ಅವರು ಇಷ್ಟು ದಿನ ಎಲ್ಲಿದ್ರಿ ಮತ್ತೆ? ಅಲ್ಲೇ ಮಲಗಿದ್ದೆ. ಎಲ್ಲಿ? ಅಲ್ಲಿ ಅಂಗಡಿ ಹತ್ರ. ನಿಮ್ಗೆ ವಾರಸದಾರು ಅಣ್ಣ ತಮ್ಮ ಬಂದು? ಯಾರು ಇಲ್ಲ ಅಣ್ಣ. ಎಂಟಿ ಮಕ್ಳು? ಯಾರು ಇಲ್ಲ ಅಣ್ಣ. ಸುಳ್ಳು ಹೇಳ್ಬಾರ್ದು. ನನ್ನ ತಾಯಿ ಸತ್ಯ ಸ್ವಾಮಿ ಎದುರುಗಡೆ ಇದ್ದೀನಿ. ಇಲ್ಲ. ಊಟ ತಿಂಡಿಗೆಲ್ಲ ಏನ್ ಮಾಡ್ತಿದ್ರಿ? ಊಟ ತಿಂಡಿ ಮಾಡಿಲ್ಲ ಸರ್, 1 ತಿಂಗಳಾಯ್ತು. 1 ತಿಂಗಳಿಂದ ಊಟ ತಿಂಡಿ ಮಾಡಿಲ್ವಾ? ಮಾಡಿಲ್ಲ, ಬರೀ ನೀರು ಜ್ಯೂಸು. ಜ್ಯೂಸು ಅಂದ್ರೆ ಸ್ಲೈಡ್ಸು, ಈ ಹಣ್ಣು ಬರ್ತಲ್ಲ ಅಷ್ಟೇ. ಅದು ಯಾರಾದ್ರೂ ತಂದ್ಕೊಟ್ರೆ ಮಾತ್ರ. ವಾಶ್ರೂಮ್ ಗೆಲ್ಲ ಹೋಗಕ್ಕೆ ಎದ್ದು ಬಾತ್ರೂಮ್ ಗೀತ್ರೂಮ್ ಹೋಗಕ್ಕೆ ಅಂದ್ರೆ ಆಗಲ್ಲ. ಎದ್ದೊಳಕ್ ಆಗಲ್ಲ, ಅದಕ್ಕೆ ನಾನು ಊಟ ಮಾಡಿಲ್ಲ. ಕುಂತ್ಕೊಳಕ್ಕೂ ಆಗಲ್ಲ. ಆಗಲ್ಲ, ಕುತ್ಕೋಬೇಕಾದ್ರೆ ಬಹಳ ಕಷ್ಟ ಆಯ್ತು. ವೀಲ್ ಚೇರ್ ಮೇಲೆ ಕುತ್ಕೊಂತೀರಾ? ವೀಲ್ ಚೇರ್ ಮೇಲೆ ಸ್ವಲ್ಪ ವೀಲ್ ಚೇರ್ ತಂಬ ಇಲ್ಲಿ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಕೆ ಆರ್ ಪೇಟೆಯಲ್ಲಿ ಅಂದ್ರೆ ಕೆ ಆರ್ ನಗರಲ್ಲಿ ಇವರು ಇದ್ರಂತೆ. ಸೊ ಬರೋಬ್ಬರಿ 1 ತಿಂಗಳಾಯ್ತಂತೆ ಊಟ ಮಾಡಿ. ಜನಗಳು ಯಾರು ನಿಮ್ಗೆ ಸಹಾಯಕ್ಕೆ ಬಂದೇ ಬಂದಿಲ್ವಾ? ಇದು ಆಶ್ರಮ, ಇಲ್ಲಿ ಇರ್ತೀರಾ? ನಾಳೆ ಏನಾದ್ರು ಹೆಚ್ಚು ಕಮ್ಮಿ ಇದ್ರೆ ಯಾರಿಗೆ ತಿಳಿಸ್ಬೇಕು? ಯಾರಿಗೂ ತಿಳಿಸ್ಬಿಡಿ ಸರ್, ಇಲ್ಲೇ ಇರ್ತೀನಿ ನಾನು. ಎಲ್ಲರೂ ತಗೊಂಡು ತಪ್ಪ ಅಲ್ಲಲ್ಲ, ಆದ್ರೂ ಈಗ ಸುಳ್ಳು ಹೇಳ್ಬಾರ್ದು ನಮ್ಗೆ. ಸುಳ್ಳು ಇಲ್ಲ ಸರ್, ಎಂಟಿ ಮಕ್ಳು ಇದ್ರು ಸುಳ್ಳು ಹೇಳ್ತೀರಾ? ಅದಕ್ಕೆ ಕೇಳ್ತಾ ಇದೀನಿ. ಇಲ್ಲ ಸರ್, ಇಲ್ಲ.
ಯಾರು ಹೆಚ್ಚು ಕಮ್ಮಿ ಆದ್ರೆ ಯಾರಿಗೂ ತಿಳಿಸುವಂತದೇನಿಲ್ಲ, ಏನೂ ಇಲ್ಲ ಸರ್. ಏನ್ ಕೆಲಸ ಮಾಡ್ತಿದ್ರಿ ನೀವು? ಒಂದು ಪೇಂಟಿಂಗ್ ಕೆಲಸ ಮಾಡ್ತಿದ್ರೆ. ಇದು ಹೆಂಗ್ ಬಿದ್ರಿ ನೀವು? ನಿಂತಿದ್ದೆ ಆಯ್ತಾ, ನಿಂತಿದ್ದಾಗ ಹಿಂದಕ್ಕೆ ಜಿಗಿದೆ, ಜಿಗ್ತೇನಾಯ್ತು, ಸ್ಲಿಪ್ ಆಗ್ಬಿಡ್ತೀನಿ. ಬಿದ್ಬಿಟ್ಟು. ಅಭ್ಯಾಸ ಇದೆಯಾ ಎಣ್ಣೆ ಹೊಡಿ? ಇಲ್ಲ. ಎಣ್ಣೆ ಅಭ್ಯಾಸ ಇದೆಯಾ? ಇಲ್ಲ. ಇಲ್ವಾ? ಆಯ್ತು ನೋಡ. ಮೆಲ್ಲಿ ನನ್ನ ಹಿಡ್ಕೊಳ್ಳಿ, ಅಲ್ಲಿ ಹಿಡ್ಕೊಂಡಿದ್ದೀನಿ. ಹಾಂ ಹಿಡ್ಕೊಳ್ಳಿ. ಕಾಲ್ ಮುಡ್ಚಬೋದ ಸ್ವಲ್ಪ? ಇಷ್ಟೇ ಸರ್, ಹಿಂಗೆ ಇರ್ಬೇಕು. ಸರ್ ಬನ್ನಿ ಈ ಕಡೆ. ಸರ್ ಇವ್ರು ಎಲ್ಲಿ ಸಿಕ್ಕಿದ್ರು, ಹೇಗೆ ಇವ್ರ ಕತೆ? ಅಲ್ಲೇ ಅಂಗಡಿ ಹತ್ರ. ಓಕೆ. ಅಂಗಡಿ ಹತ್ರ ಕಾಲ್ ಲೇಟ್ ಆಗಿತ್ತು. ಜರಾಗ ಮಾತಾಡಿ. ಕಾಲ್ ಲೇಟ್ ಆಗಿತ್ತು, ಅವಾಗ ಅಲ್ಲೇ ನೋಡ್ಕೊಂಡು ನಾವು ಯೂಸ್ ಬಸ್ ಎಲ್ಲ ನೋಡ್ಕೊಂಡಿದ್ದು, ಯಾರು ಬರ್ತಾರೆ ಇವ್ರ ಕಡೆ. ಈಗ ಇವ್ರು ವಾರಸ್ದಾರ ಯಾರು ಇಲ್ಲ? ಯಾರು ಇಲ್ಲ. ಕಾಲ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಯಾರಿಗೆ ಮಾಹಿತಿ ಕೊಡ್ಬೇಕು? ಯಾರಿಗೂ ಕೊಡಂಗಿಲ್ಲ. ಇವ್ರೊಬ್ಬರಿಗೆ ತಿಳಿಸಿ ಇವ್ರು ಬರ್ತಾರೆ. ಹಂಗಲ್ಲ ಯಜಮಾನ್ರೆ, ತಪ್ಪು ತಿಳ್ಕೊಬೇಡಿ. ಯಾಕಂದ್ರೆ ಇದು ಅನಾಥಾಶ್ರಮ ಆಗಿರೋದ್ರಿಂದ ನಮಗೂ ಒಂದ್ ಕೆಲವೊಂದು ಪ್ರೊಸೆಸಿಂಗ್ ಇರ್ತವೆ. ಅನಾಥಾಶ್ರಮಕ್ಕೆ ಯಾವುದೇ ಕಾರಣದಿಂದ ಒಂದು ಕೆಟ್ಟ ಹೆಸರು ಬರೋದಕ್ಕೆ ನಾನು ನಡ್ಕೊಳ್ಳೋದಿಲ್ಲ. ಅಲ್ಲ, ನೀವು ಕೆಟ್ಟ ಹೆಸರು ಬರೋ ರೀತಿಯಲ್ಲಿ ನಡ್ಕೊಂತ ಇಲ್ಲ, ನಂಗೆ ಅರ್ಥ ಆಗುತ್ತೆ. ನಾನು ಇವ್ರದ್ದು ಮೊಬೈಲ್ ಅಲ್ಲೆಲ್ಲ ನೋಡಿದ್ದೀನಿ. ನೋಡಿದಿರಾ? ಯೋಗೇಶ್ ನಮ್ದು ಮದುವೆ ಅಂತ. ಆಯ್ತು, ಒಳ್ಳೆ ಜನ. ಇಂಥವ್ಳೆ ನಾವು ಇದ್ ಮಾಡ್ತೀವಿ. ಅಲ್ಲ ನಿಜ ಹೇಳಿ, ಯಾರಾದ್ರೂ ಇದ್ರೆ ಕರ್ಸಣ. ಇಲ್ಲ ಅಣ್ಣ. ಇಲ್ಲ ಇಲ್ಲ. ಸ್ನೇಹಿತರೆ, ಇವ್ರಿಗೆ ಬಂಧು ಬಳಗ ಅಥವಾ ಹೆಂಡತಿ ಮಕ್ಕಳು ಯಾರು ಇಲ್ಲ ಅಂತ ಇವ್ರು ಹೇಳ್ತಿದ್ದಾರೆ. ಕೆ ಆರ್ ನಗರಿಂದ ಕರ್ಕೊಂಡ್ ಬಂದಿರ್ತಾರೆ. ನಿಜವಾಗ್ಲೂ ಇವ್ರ ಪರಿಸ್ಥಿತಿ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂತೇಳಿದ್ರೆ ಎದ್ದು ಕುಂತ್ಕೊಳ್ಳೋದಕ್ಕೂ ಕಷ್ಟ ಇದೆ, ಓಡಾಡೋದಕ್ಕೂ ಸಾಧ್ಯ ಇಲ್ಲ, ಕಂಪ್ಲೀಟ್ ಬೆಡ್ ರಿಡನ್ ಆಗಿದ್ದಾರೆ ಇವರು. ಸೊ ಭಾಳ ಬೇಜಾರಾಗುತ್ತೆ. ಇಂಥ ವ್ಯಕ್ತಿಗಳು ನಮ್ಮ ಆಶ್ರಮದಲ್ಲಿ ಬರೋಬ್ಬರಿ 130 ಜನ ಇದ್ದಾರೆ. ಸೊ ಏನಂತ ಹೇಳಿದ್ರೆ, ಪ್ರತಿಯೊಬ್ಬರಿಗೂ ನಾನು ಕೇಳ್ಕೊಳ್ಳೋದು ಮೆಡಿಷನ್ನು. ಸೊ ಇಲ್ಲಿಗೆ ಬೇಕಾಗಿರೋದು, ಸಾಕಷ್ಟು ಜನರಿಗೆ ಮೆಡಿಷನ್ ಅವಶ್ಯಕತೆ ಇರುತ್ತೆ. ಸೊ ಡೈಪರ್ಗಳಾಗಿರ್ಬೋದು, ಮೆಡಿಷನ್ಸ್ ಆಗಿರ್ಬೋದು, ನಿಮ್ಮ ಕೈಲಾದಂಥ ಸಪೋರ್ಟನ್ನು ಮಾಡಿ. ಯಾಕಂದರೆ ಒಂದು ದಿನದ ಪರಿಸ್ಥಿತಿನ ನೀವು ನೆನೆಸ್ಕೊಂಡ್ರೇ ನಿಮ್ಗೆ ಗೊತ್ತಾಗುತ್ತೆ ಇದು ಎಷ್ಟು ಕಷ್ಟ ಇದೆ ಅಂತ. ಈಗ ಒಂದು ಪೇಷಂಟ್ ಕರ್ಕೊಂಬಂದ್ರಲ್ಲ ನಾ, ಈಸಿನಾ? ತುಂಬ ಕಷ್ಟ ಸರ್. ಅಣ್ಣ ತುಂಬ ಕಷ್ಟ, ತುಂಬ ಕಷ್ಟ. ಇವಾಗ ಅವ್ರದ್ದೆಲ್ಲ ಕ್ಲೀನ್ ಮಾಡಿ ಏನೈತೆ ಅದೆಲ್ಲ ಮಾಡೋಕ್ಕಾಗಲ್ಲ. ಆಗಲ್ಲ ಅಂತೀರಾ? ಈಗ ಒಬ್ಬರನ್ನೇ ಹೆಂಗಂದ್ರೆ ಇಲ್ಲಿ 140 ಜನ ಅವ್ರನ್ನ ಹೆಂಗಿರುತ್ತೆ? ಏನು ಮಾಡೋಕ್ಕಾಗಲ್ಲ, ತುಂಬ ಕಷ್ಟ ಇರುತ್ತೆ. ತುಂಬ ಕಷ್ಟ ಇದೆ. ಸೊ ಅಣ್ಣ ಮಾತು ಹೇಳ್ತೀನಿ, ಸುಳ್ಳು ಗಿಳ್ಳಿ ಹೇಳೋ ಅಭ್ಯಾಸ ಇಲ್ಲ. ಸ್ವಲ್ಪ ನಾನು ಓಡಾಡಂಗ ಅಂದ್ಬಿಟ್ರೆ ನಿಮ್ಮ ಆಶ್ರಮದಲ್ಲಿ ಕಸ ಗುಡ್ಕೊಂಡು ಏನಾಯ್ತು ಕೆಲಸ ಮಾಡ್ಕೊಂಡು ನನ್ನ ಜೀವನ ಕಲಿತು. ಇಷ್ಟು ಆಯ್ತು. ದೇವ್ರ ಭಗವಂತನ ಮೇಲೆ ಒಂದು ಪ್ರಾರ್ಥನೆ ಮಾಡಿ ಆಗುತ್ತೆ. ಆಗದೆ ಇರೋದು ಯಾವ್ದು ಇಲ್ಲ. ಇವತ್ತು ಎದ್ದಾಳಕ್ ಆಗದಿರೋ ಪರಿಸ್ಥಿತಿಲಿ ಇದ್ರೆ ನಾಳೆ ನೀವು ಓಡಾಡಂಗ ಆಗ್ಬೋದು. ಸರಿನಾ? ಆಯ್ತಾ. ಈಗ ಅಷ್ಟೂರಿಂದ ಕರ್ಕೊಂಬಂದವ್ರೆ, ಅವ್ರಿಗೆ ಏನ್ ಹೇಳ್ತೀರಾ? ಥ್ಯಾಂಕ್ಸ್ ಹೇಳ್ತೀರಾ? ಅವ್ರು ಯಾರು ಹೆಸರಮ್ಮ ಕರ್ಕೊಂಬಂದ ಇದು ಪತ್ರಕರ್ತರು? ಸುರೇಶ್. ಥ್ಯಾಂಕ್ ಯು ಸರ್, ನೀವು ಪತ್ರಕರ್ತರು ಅಂತ ಗೊತ್ತಾಯ್ತು. ಸುರೇಶ್ ಅಣ್ಣ ಅವ್ರಿಗೆ ನನ್ನ ಕಡೆಯಿಂದ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಅವರು ಪತ್ರಕರ್ತರು ಒಬ್ರು ಸುರೇಶ್ ಅಣ್ಣ ಅಂತ ಇದಾರಲ್ಲ, ಅವರು ಇಷ್ಟೆಲ್ಲ ಫಾಲೋ ಅಪ್ ಮಾಡಿ ಸ್ಟೇಷನ್ ಲೆಟರ್ ಮಾಡಿ ಕಳಿಸಿರೋದು, ಅವ್ರಿಗೆ ಏನ್ ಹೇಳ್ತೀರಾ? ಅವರು ತುಂಬಾ ಟ್ಯಾಂಕ್ಸ್, ಧನ್ಯವಾದಗಳು. ದಾರಿ ತೋರಿಸಿದ್ರಾ? ತುಂಬಾ ಟ್ಯಾಂಕ್ಸ್. ಒಂದೇ ಒಂದು ಪ್ರಶ್ನೆ ಕೇಳಣ, ಎಷ್ಟು ದಿವಸದಿಂದ ರೋಡಲ್ಲಿ ಮಲಗ್ತಿದ್ದೀರಾ? ಒಂದು ತಿಂಗಳು. ಒಂದು ತಿಂಗಳು ರೋಡಲ್ಲಿ ಮಲಗೋದು ತುಂಬಾ ಖುಷಿ ಆಗುತ್ತಾ? ನಿದ್ದೆ ಬರಲ್ಲ. ನಿದ್ದೇನೆ ಮಾಡಿಲ್ಲ ಸರ್, ಬಲಿಕೊಡ್ರೆ ಇನ್ನೂ ಸರ್. ಈಗ ನನಗೆ ಒಳಗಡೆ ಇರಿಸ್ಬಿಟ್ಟು ಒಂದು ಪೇನ್ ಕಮ್ಮಿ ಆಗೋದು, ಎರಡು ಇಂಜೆಕ್ಷನ್ ಕೊಡಿಸಿ ಸರ್. ಕೊಡಿಸುವ, ಚಿಂತೆ ಮಾಡಬೇಡಿ ಆಯ್ತಾ? ಏನಾಗಲ್ಲ, ವರಿ ಮಾಡಬೇಡಿ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಶೇರ್ ಮಾಡಿ. ಜೊತೆಗೆ ಇವ್ರು ಯಾರು ಇಲ್ಲ ಅಂತ ಹೇಳ್ತಿದ್ದಾರೆ, ಅದು ನಿಜ ಸುಳ್ಳ ನಂಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಈ ವಿಡಿಯೋ ಶೇರ್ ಮಾಡಿ. ಇವ್ರು ವಾರಸ್ದಾರ್ ಯಾರಾದರೂ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಇಂಥ ಕಷ್ಟದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಸಹಾಯ ಮಾಡಿ. ಬನ್ನಿ ಬ್ರದರ್, ಹಂಗೆ ಈ ಕಡೆ ಬನ್ನಿ, ನೀವು ಬನ್ನಿ. ಹಾಗೆ ಕೆ ಆರ್ ನಗರಿಂದ ಇಷ್ಟು ಯುವಕರು ಈ ತಾತನ್ನ ಕರ್ಕೊಂಡು ಬಂದಿದ್ದಾರೆ. ನನ್ನ ಕಡೆಯಿಂದ ನಿಮಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಒಂದು ಪುಣ್ಯದ ಕೆಲಸವನ್ನು ಮಾಡಿದ್ದೀರಾ ನೀವು. ಮುಕ್ಕೋಟಿ ದೇವತೆ ದೇವತೆಗಳಿಗೋಗಿ ದೇವರ ಅಂದರೆ ದೇವ್ರ ಸನ್ನಿಧಾನಗಳಿಗೆ ಹೋಗಿ ಅಲ್ಲಿ ಪ್ರಾರ್ಥನೆ ಮಾಡಿದ್ರೆ ನಿಮಗೆ ವರ ಸಿಗುತ್ತೋ ಇಲ್ಲಿ ಹೋಗುತ್ತಿಲ್ಲ. ಇಂಥ ಒಂದು ಪುಣ್ಯದ ಕೆಲಸ ಮಾಡಿದ್ರೆ ನಿಮಗೆ ಖಂಡಿತ ದೇವ್ರು ಒಳ್ಳೇದು ಮಾಡಲಿ. ಥ್ಯಾಂಕ್ ಯು ಸೊ ಮಚ್ ಅಣ್ಣ. ಥ್ಯಾಂಕ್ ಯು. ಒಳ್ಳೇದಾಗಿ ಇರ್ತೀರಾ ತಾತಾ? ಇಲ್ಲೇ ಇರಬೇಕು. ಮತ್ತೆ ನಾಳೆ ಬಂದು ಇವ್ರನ್ನ ಕರೆಸೋ ಅಂದರೆ ಕರೆಸಲ್ಲ. ಇಲ್ಲ, ಸುಳ್ಳು ಅದೆಲ್ಲ ಕರೆಸೋದು ನಾನು. ಕರೆಸ್ಲೇಬೇಡಿ. ಹಾಂ ಕರೆಸ್ಲೇಬೇಡಿ. ಊಟ ಮಾಡಿದ್ರೆ ಇರೋವ್ರಿಗೂ
ನನ್ನ ಜೀವ ಇರೋವರೆಗೂ ಇದು ಸ್ವಲ್ಪ ರೆಡಿ ಆಗ್ಬಿಟ್ರೆ ನನ್ನ ಕೈಲಿ ಏನಾಯ್ತದೆ ಸೇವೆ ಮಾಡ್ಕೊಂಡು ಮೂರು ತೂಕ ಮಾಡ್ಕೊಂಡು ದೇವ್ರ ಜ್ಞಾನ ಮಾಡ್ಕೊಂಡು ಕಾಲ ಕಳೀತೀವಿ. ಊಟ ಮಾಡಿದ್ರೆ ಇವಾಗ ಇಲ್ಲ ಸರ್, ಊಟ ಮಾಡಿದ್ರೆ ಬಾತ್ರೂಮ್ ಹೋಗ್ಬೇಕಾಯ್ತದೆ. ಹಾಕಿದ್ಮೇಲೆ ಸಾಯಂಕಾಲ ಊಟ ಮಾಡ್ತೀನಿ ಸರ್. ಹಾಕೋತೇವ್ರ ತಿಂದಿರುವಾಗ ಏನಿದೆ ಮೇಲೆ ತಿಂದ ತಕ್ಷಣ ಇದಾಗ್ಬಿಡುತ್ತೆ. ಅದಕ್ಕೆ ಕುಡಿಯೋ ಅಭ್ಯಾಸ ಇಲ್ಲ. ಇಲ್ಲ ಸರ್. ಹೌದಾ, ಸರಿ ಆಯ್ತು, ಒಳ್ಳೇದಾಗ್ಲಿ. ಸ್ನೇಹಿತರ ಪ್ರತಿಯೊಬ್ಬರು ವಿಡಿಯೋ ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್ ಜಯ ಕಂಟಕ ಮಾತೆ. ಹಾಗೆ ಕೆ ಆರ್ ನಗರ ಎಲ್ಲ ಜನತೆಗೂ ಹೃದಯಪೂರ್ವಕವಾಗಿ ಧನ್ಯವಾದಗಳು. ನಮಸ್ಕಾರ.